ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ನವೆಂಬರ್ ಹತ್ತೊಂಬತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಜಯ ಹೊಂದುವವನು ಎಲ್ಲವುಗಳಿಗೆ ಬಾಧ್ಯನಾಗುವನು ನಾನು ಅವನ ದೇವನಾಗಿರುವೆನು ಅವನು ನನ್ನ ಮಗನಾಗಿರುವನು ಹೊಸ ಒಡಂಬಡಿಕೆಗಳಲ್ಲಿ ಯೋಹಾನನು ಬರೆದ ಪ್ರಕಟಣೆ ಇಪ್ಪತ್ತೊಂದನೇ ಅಧ್ಯಾಯ ಏಳನೇ ವಚನ ಮೇಲಿನ ವಾಕ್ಯದಲ್ಲಿ ಹೇಳಲ್ಪಟ್ಟವರು ಸುವಾರ್ಥ ಯುಗದಲ್ಲಿ ಆಯ್ಕೆಯಾದ ಮೊದಲ ವರ್ಗದವರಲ್ಲ ಆದರೆ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ತೋರಿಬರುವ ಕುರಿ ವರ್ಗದವರು ಸಾವಿರ ವರ್ಷದ ಯುಗದಲ್ಲಿ ಅಂತಹ ಮನುಕುಲದವರು ಕರ್ತನ ಕುರಿಗಳಿಗಾಗಿ ಆತನ ಧ್ವನಿಗೆ ಕಿವಿಗೊಡುತ್ತಾರೆ ಸಾವಿರ ವರ್ಷದ ಕೊನೆಯಲ್ಲಿ ತಂದೆಯ ಯೋಚನೆಗೆ ಹೊಂದಾಣಿಕೆಯುಳ್ಳ ಇಂಥವರಿಗೆ ಆತನು ಹೀಗೆ ಹೇಳುತ್ತಾನೆ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಪರಲೋಕ ರಾಜ್ಯದಲ್ಲಿ ಕರ್ತನೊಂದಿಗೆ ಸಹಬಾಧಿಸ್ಥರಾಗಲು ನಮಗೋಸ್ಕರ ಸಿದ್ಧಪಡಿಸಲಾದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆಯಲು ಅವರನ್ನು ಆಹ್ವಾನಿಸಲಾಗಿಲ್ಲ ಆದರೆ ಕರ್ತನು ಕೊಂಡುಕೊಂಡ ಭೂಮಿಯನ್ನು ಸ್ವಾಸ್ಥ್ಯವಾಗಿ ಪಡೆಯುತ್ತಾರೆ ಅವರು ಅವಿಧೇಯತೆಯ ಮೂಲಕ ಆ ಧಾಮನು ಮತ್ತು ಅವನ ಮಕ್ಕಳು ಕಳೆದುಕೊಂಡ ಉತ್ತಮ ನೆಲೆಯನ್ನು ಮರಳಿ ಪಡೆಯುವರು ಅದನ್ನು ಏಸು ತನ್ನ ಸ್ವಂತ ಅಮೂಲ್ಯವಾದ ರಕ್ತದಿಂದ ಪುನಃ ವಿಮೋಚಿಸಿದನು ಮತ್ತು ಸಾವಿರ ವರ್ಷದ ಕೊನೆಯಲ್ಲಿ ಆದಾಮನ ಎಲ್ಲ ಮಕ್ಕಳಲ್ಲಿ ಯಾರೆಲ್ಲ ಆತನ ಕೃಪೆಯುಳ್ಳ ದಯೆಯನ್ನು ಸ್ವೀಕರಿಸಿ ಆತನಿಂದ ಪುನರುಜ್ಜೀವನಗೊಂಡು ಆತನ ಮಕ್ಕಳಾಗುತ್ತಾರೋ ಅಂಥವರಿಗೆ ಆತನು ದೇವರೂ ಅವರ ತಂದೆಯೂ ಆಗಿರುತ್ತಾನೆ ಮತ್ತು ಅವರು ಆದಾಮನಲ್ಲಿ ಕಳೆದುಕೊಂಡದ್ದೆಲ್ಲವನ್ನು ಮರಳಿ ಪಡೆದುಕೊಳ್ಳುವರು